ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಅಪ್ಡೇಟ್ಗೆ ಸ್ವಾಗತ. SSP ಬಂದ್ಬಿಟ್ಟು ಕಾಮನ್ ಮೇಜರ್ ಡೌಟು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಖಾತೆ ಏನೋ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಮತ್ತು ಬಂದ್ಬಿಟ್ಟು ನಿಮಗೆ SSP ಅಮೌಂಟ್ ಬಿಟ್ಟು ಜಾಸ್ತಿ ದುಡ್ಡು ಬಂದಿದೆ ನಿಮಗೆ, ಅದು ಕಾಲೇಜಿಗೆ ವಾಪಸ್ ಕೊಡಬೇಕಾ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ನ ಕೊಡಿ. ಬನ್ನಿ ಒಳ್ಳೆಯ ಆಶ್ರಮನ. ಓಕೆ ಫ್ರೆಂಡ್ಸ್, ಮೊದಲು ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತೀನಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಏನಾಗಿದೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಕರ್ನಾಟಕ ಸರ್ಕಾರವು ನಿಮ್ಮ ಸ್ಕಾಲರ್ಶಿಪ್ನ ತಡೆ ಹಿಡಿದಿದೆ. ರೀಸನ್ ಬಂದ್ಬಿಟ್ಟು ಏನಂತ ಗೊತ್ತಿಲ್ಲ, ತಡೆ ಹಿಡಿದಿದೆ. ಆದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಿಲ್ಲ. ಅದ್ರ ಬಗ್ಗೆ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಓಕೆ ಅಂತ ಹೇಳಿದೆ. ಅದ್ರ ಬಗ್ಗೆ ತಲೆನೇ ಕೂಡ ಕೆಡಿಸ್ಕೊಂಡಿಲ್ಲ. ನನ್ನ ಪ್ರಕಾರ ಸರ್ಕಾರ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಡೌಟು ಈ ವರ್ಷ ಕೂಡ ಪಕ್ಕಾ ಡೌಟು, 100% ಡೌಟ್ ಅನ್ನಿಸ್ತಿದೆ. ಯಾಕಂದರೆ ಸರ್ಕಾರಕ್ಕೆ ಆಲ್ರೆಡಿ ದುಡ್ಡು ಕೂಡ ಇಲ್ಲ, ಸರ್ಕಾರ ಕೂಡ ತಲೆನೂ ಕೆಡಿಸ್ಕೊಳ್ಳಲ್ಲ, ಸರ್ಕಾರಕ್ಕೆ ವಿದ್ಯಾರ್ಥಿ ಪರ ಚಿಂತನೆಯೂ ಕೂಡ ಇಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಈ ವರ್ಷ ಬರೋ ಡೌಟು. ಅಪ್ಪಿತಪ್ಪಿ ಬಂದರೆ ನಿಮ್ಮ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಅಂದ್ಬಿಟ್ಟು ಜಾಸ್ತಿ ದುಡ್ಡು ಬಂದರೆ ಕಾಲೇಜಿಗೆ ವಾಪಸ್ ಕೊಡಬೇಕಾ, ಇದು ಬಂದ್ಬಿಟ್ಟು ಸಾಕಷ್ಟು ಮೇಜರ್ ಡೌಟ್ ಬಂದಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಎಕ್ಸ್ಟ್ರಾ ಅಮೌಂಟ್ ಬಂದಿದೆ. ಯಾವ್ಯಾವ ವಿದ್ಯಾರ್ಥಿಗಳಿಗೆ ಕೂಡ 18,000 ಬಂದಿರುತ್ತೆ, ಕೆಲವೊಂದರಲ್ಲಿ ಎಕ್ಸ್ಟ್ರಾ ಕೂಡ ಅಮೌಂಟ್ ಬಂದಿದೆ ಫೀಸ್ ರಿಇಂಬರ್ಸ್ಮೆಂಟಿಂದ. ಡೌಟು ಕೂಡ ಇರುತ್ತೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ನಿಮಗೆ ಫೀಸ್ ಬಂದ್ಬಿಟ್ಟು ನಿಮಗೆ ನೀವು ಕಾಲೇಜ್ ಫೀಸ್ ಎಷ್ಟು ಕಟ್ಟಿದಿರ್ತೀರ ಅಷ್ಟು ನಿಮಗೆ ರಿಫಂಡ್ ಆಗಿರುತ್ತೆ. ಅಷ್ಟು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಬಂದರೆ ನಿಮ್ಮ ದುಡ್ಡು, ನೀವು ಎಕ್ಸಾಮ್ ಬಂದುಬಿಟ್ಟು ನೀವು ಒಂದು 3,000 ಕಾಲೇಜಿಗೆ ಕಟ್ಟಿದ್ದೀರ ಅಂದರೆ ನಿಮಗೆ 18,000 ಬಂದರೆ ನೀವು ಉಳಿದಿದ್ದನ್ನ ರಿಫಂಡ್ ಮಾಡಬೇಕಾಗಿರುತ್ತೆ. ನಿಮಗೆ ಎಷ್ಟು ಅಮೌಂಟ್ ಫೀಸ್ ಕಟ್ಟಿದ್ದೀರ ಅಷ್ಟು ರಿಫಂಡ್ ಆಗಿರುತ್ತೆ. ಗೌರ್ಮೆಂಟಿಂದ ಪಕ್ಕ 100% ರಿಫಂಡ್ ಆಗುತ್ತೆ. ಅದು ಫೀಸ್ ರಿಇಂಬರ್ಸ್ಮೆಂಟಲ್ಲಿ ಮಾತ್ರ ನಿಮಗೆ ಎಕ್ಸ್ಟ್ರಾ ಬಂದರೆ ನೀವು ಕಾಲೇಜಿಗೆ ಕೊಡಬೇಕಾಗಿರುತ್ತೆ. ಅಂತ ಅಂದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟಲ್ಲಿ ಹಂಗಲ್ಲ. ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಎಷ್ಟು ಬಂದಿದೆ ಅಷ್ಟು ನಿಮ್ಮ ಕಲೆ ಇಟ್ಕೋಬೇಕಾಗುತ್ತೆ. ಆದರೆ ಫೀಸ್ ರಿಇಂಬರ್ಸ್ಮೆಂಟ್ ಏನಾಗುತ್ತೆ ಅಂದರೆ, ಯಾವ್ಯಾವ ಕಡೆಗೆ ಜಾಸ್ತಿ ದುಡ್ಡು ಬಂದಿದೆ ಅವ್ರು ಕೊಡಬೇಕಾಗಿರುತ್ತೆ. ನೀವು ಫೀಸ್ ಎಷ್ಟು ಕಟ್ಟಿದ್ದೀರಾ ಅಷ್ಟು ಬಂದಿದ್ದೀರ ಓಕೆ. ನೀವು ಫೀಸ್ ಕಟ್ಟಿರೋಕ್ಕಿಂತ ಜಾಸ್ತಿ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಅಕೌಂಟಿಗೆ ಬಿದ್ದಿದ್ದರೆ, ಅದು ಫೀಸ್ ರಿಇಂಬರ್ಸ್ಮೆಂಟ್ ಸೆಕ್ಷನಲ್ಲಿ ಬಿದ್ದಿದ್ದರೆ ನೀವು ಕಾಲೇಜಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ ಬಂದಿದೆ.